ನಮಸ್ಕಾರ ವೀಕ್ಷಕರೇ, ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಪ್ಲಿಕೆಂಟ್ಸ್ಗೆ ಅನ್ವಯ ಆಗುವಂತೆ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂತಹ ತಿದ್ದುಪಡಿಗಳ ಬಗ್ಗೆ ನೋಡೋಣ. ಬಿಕಾಸ್ ಇರುವಂಥ 103 ತಿದ್ದುಪಡಿಗಳನ್ನು ಎಲ್ಲರೂ ಕೂಡ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಸಾಧ್ಯ ಆದ್ರೂ ಕೂಡ ಅವುಗಳನ್ನು ನೆನ್ಪಿಡೋದು ಕಷ್ಟ ಆಗುತ್ತೆ. ಸೊ ಹಾಗಿರುವಾಗ ಜಾಸ್ತಿ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂತಹ ತಿದ್ದುಪಡಿಗಳನ್ನು, ಅದರಲ್ಲಿರುವಂತಹ ಅಂಶಗಳನ್ನು, ಇಂಪಾರ್ಟೆಂಟ್ ಆದಂತಹ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಬಿಕಾಸ್ ನಮಗೇನಾಗತ್ತೆಪ್ಪ ಅಂತಂದರೆ, ಪ್ರತಿ ತಿದ್ದುಪಡಿಯನ್ನು ಓದುವಾಗ ಯಾವುದು ಕೇಳ್ತಾರೆ, ಇಷ್ಟೆಲ್ಲ ಇರುವಂತಹ ಎಷ್ಟೋ ಆರ್ಟಿಕಲ್ಗಳನ್ನು ಹಾಕಿರ್ತಾರೆ, ಬೇರೆ ಬೇರೆ ಸೆಡ್ಯೂಲ್ಗಳನ್ನು ಇನ್ಸರ್ಟ್ ಮಾಡಿರ್ತಾರೆ, ಪಾರ್ಟ್ಸ್ಗಳನ್ನು ಇನ್ಸರ್ಟ್ ಮಾಡಿರ್ತಾರೆ. ಸೊ ಅವೆಲ್ಲವನ್ನು ನೋಡಿದಾಗ ಯಾವುದು ಕೇಳ್ತಾರೋ ಯಾವುದು ಕೇಳಲ್ಲ ಅನ್ನೋದು ತುಂಬ ಕನ್ಫ್ಯೂಸನ್ ಆಗುತ್ತೆ. ಸೊ ಹಾಗಿರುವಾಗ ಯಾವುದು ಎಕ್ಸಾಮ್ ಓರಿಯೆಂಟಾಗಿ ಬರುತ್ತೆ ಅನ್ನುವಂಥದ್ದು ಇದೆಯೋ ಅದನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಖಂಡಿತವಾಗಿ ಈ ವಿಡಿಯೋ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯುವಂತಹ ಎಲ್ಲ ಅಪ್ಲಿಕೆಂಟ್ಸ್ಗಳಿಗೆ ಅತ್ಯಂತ ಉಪಯುಕ್ತ ಆಗತ್ತೆ ಅಂತ ಹೇಳ್ತಾ, ಮೊದಲೇದು 42ನೇ ತಿದ್ದುಪಡಿ. ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ಸಂವಿಧಾನದ 20ನೇ ಭಾಗದಲ್ಲಿ 368ನೇ ವಿಧಿ ಈ ತಿದ್ದುಪಡಿಗಳ ಬಗೆಗೆ ನಮಗೆ ಮಾಹಿತಿಯನ್ನು ಕೊಡತ್ತೆ. ಸೊ ಒಟ್ಟು 3 ರೀತಿಯಾದಂತಹ ತಿದ್ದುಪಡಿಗಳನ್ನು ನಾವು ಮಾಡ್ತೀವಿ. ಒಂದು ಸರಳ ಬಹುಮತದ ಮೂಲಕ, ಎರಡನೇದು ವಿಶೇಷ ಬಹುಮತದ ಮೂಲಕ, ಜೊತೆಗೆ ಮೂರನೇದಾಗಿ ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆಯನ್ನು ತೆಗೆದುಕೊಂಡು ಮಾಡುವಂಥ ತಿದ್ದುಪಡಿಗಳು. ಸೊ ಈ 3 ವಿಧಾನವನ್ನು ಕೂಡಿಸ್ಕೊಂಡು ನಮ್ಮ ಭಾರತ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ 103 ತಿದ್ದುಪಡಿಗಳಲ್ಲಿ ಬರುವಂತಹ ಅತಿ ಮುಖ್ಯವಾದ ತಿದ್ದುಪಡಿಗಳನ್ನು ನಾವು ನೋಡೋಣ. ಸೊ ಅದರಲ್ಲಿ ಮೊದಲನೇದು 42ನೇ ತಿದ್ದುಪಡಿಯನ್ನು ನೋಡೋಣ. ಸೊ 42ನೇ ತಿದ್ದುಪಡಿ ಬಹಳಷ್ಟು ಮುಖ್ಯವಾದಂತಹ ತಿದ್ದುಪಡಿ. ಕಾರಣ ಏನು ಅಂತಂದರೆ, ಈ ಒಂದು ತಿದ್ದುಪಡಿಯನ್ನು ನಾವು ಪುಟ್ಟ ಸಂವಿಧಾನ ಅಂತ ಕರಿತೀವಿ. ಕಾರಣ ಏನು ಅಂತಂದರೆ, ಇದು ಅತ್ಯಂತ ವಿಸ್ತಾರವಾದಂತಹ ಸಂವಿಧಾನ. ಈ ಸಂವಿಧಾನ ಈ ಒಂದು ತಿದ್ದುಪಡಿಯಲ್ಲಿ ನಾವು ಸಂವಿಧಾನಕ್ಕೆ ಅತಿ ಹೆಚ್ಚಾಗಿ ಅಂಶಗಳನ್ನು ಸೇರ್ಪಡೆ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, 34 ಆರ್ಟಿಕಲ್ಗಳನ್ನು ಈ ಒಂದು ತಿದ್ದುಪಡಿ ಮೂಲಕ ನಾವು ಇನ್ಸರ್ಟ್ ಮಾಡಿದ್ದೀವಿ. ಮತ್ತು ಕೆಲವೊಂದಿಷ್ಟು ವಿಧಿಗಳಿಗೆ ತಿದ್ದುಪಡಿಯನ್ನು ಮಾಡಿದ್ದೀವಿ. ಆಮೇಲೆ ಕೆಲವು ಭಾಗಗಳನ್ನು ಸೇರ್ಪಡೆ ಮಾಡಿದ್ದೀವಿ, ಜೊತೆಗೆ ಸೆಡ್ಯೂಲ್ಗಳನ್ನು ಕೂಡ, ಸೆವೆಂತ್ ಸೆಡ್ಯೂಲನ್ನು ಕೂಡ ನಾವು ಈ ಒಂದು ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ದೀವಿ. ಹಾಗಾಗಿ ಈ ಒಂದು ತಿದ್ದುಪಡಿಯನ್ನು ಪುಟ್ಟ ಸಂವಿಧಾನ ಅಂತ ಕರೀತಾರೆ. ಹೌದಾ? ಈ 42ನೇ ತಿದ್ದುಪಡಿಗೆ ಸಂಬಂಧಪಟ್ಟಂತೆಯೇ ಒಂದು ಕೇವಲ ಒಂದು 42ನೇ ತಿದ್ದುಪಡಿಯನ್ನೇ ನಾವು ಓದ್ತಾ ಹೋದರೆ ತುಂಬ ದೊಡ್ಡದಾದಂತಹ ಒಂದು ತಿದ್ದುಪಡಿ. ಸೊ ಇದರ ಬಗ್ಗೆ ಡೀಟೇಲ್ ಆದಂಥ ವಿಡಿಯೋ ಕೂಡ ನಾನು ಮಾಡಿ ಕೊಡ್ತೀನಿ. ಬಿಫೋರ್ ದ್ಯಾಟ್, ಎಕ್ಸಾಮ್ ಓರಿಯೆಂಟೆಡ್ ಆಗಿ ಏನು ಬರೋದಿದೆ ಅದನ್ನು ಅಷ್ಟೇ ನೋಡೋಣ ನಾವು. ಇದು ಅತ್ಯಂತ ವಿಸ್ತಾರವಾದ ಸಂವಿಧಾನ, ಹಾಗಾಗಿ ಇದನ್ನು ಪುಟ್ಟ ಸಂವಿಧಾನ ಅಂತ ಕರೀತಾರೆ. ಸೊ ಇದನ್ನು ಮೊದಲ ಬಾರಿಗೆ ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು, ನಂತರದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿ ಪಾಸ್ ಆದ ನಂತರ ಈ ಮಸೂದೆ ಈ ಒಂದು ತಿದ್ದುಪಡಿ ಇದ್ದಿದ್ದು ಜಾರಿಗೆ ಬಂದಿದೆ. ಜೊತೆಗೆ ಇನ್ನೊಂದು ಅಂಶವನ್ನು ನೀವಿಲ್ಲಿ ನೆನಪಿಟ್ಕೊಳ್ಬೇಕು ಏನಂತಂದರೆ, ಈ ತಿದ್ದುಪಡಿ ಆಗಿರೋದು ಯಾವಾಗ ಅಂತಂದರೆ, ಇಂಟರ್ನಲ್ ಎಮರ್ಜೆನ್ಸಿ ಘೋಷಣೆಯಾದ ಸಮಯದಲ್ಲಿ, ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿರುವಾಗ ಇಂಟರ್ನಲ್ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ರು. ಸೊ ಅದೇ ಟೈಮಲ್ಲಿ ಈ ಒಂದು ತಿದ್ದುಪಡಿ ಜಾರಿಗೆ ಬಂದಿದೆ, ಇದನ್ನು ನೀವು ನೆನ್ಪಿಡಬೇಕು. ಹೌದಾ? ಈಗ ಈ ಇಂಟರ್ನಲ್ ಎಮರ್ಜೆನ್ಸಿ ಅನ್ನುವಂತಹ ಪದವನ್ನು ನಾವು ಬಳಸೋದಿಲ್ಲ ಎಲ್ಲಿಯೂ ಕೂಡ. ಅದನ್ನು ಏನಂತ ಬಳಸ್ತೀವಿ ಅಂತಂದರೆ, ಆರ್ಮ್ಡ್ ರೆಬಲಿಯನ್ ಅಂತ ಬಳಸ್ತೀವಿ. ಬಿಕಾಸ್ 44ನೇ ತಿದ್ದುಪಡಿಯ ಮೂಲಕ ಇದನ್ನು ತೆಗೆದುಹಾಕಿ ನಾವೀಗ ಸಶಸ್ತ್ರ ದಂಗೆ ಅಂತ ಕರಿತೀವಲ್ಲ, ಈ ಒಂದು ಪದವನ್ನು ಅದಕ್ಕೆ ಸೇರ್ಪಡೆ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಈ ತಿದ್ದುಪಡಿದು ಅಂತಂದರೆ, ಪ್ರಿಯಾಂಬಲ್ಗೆ ಮಾಡಿರ್ತಕ್ಕಂಥ ಫಸ್ಟ್ ಎವರ್ ತಿದ್ದುಪಡಿ ಅಂತಂದರೆ ಅದು 42ನೇ ತಿದ್ದುಪಡಿ. ಆಮೇಲೆ ಓನ್ಲಿ ಒನ್ ಟೈಮ್, ನಾವು ಇಲ್ಲಿವರೆಗೂ ಕೂಡ ಪ್ರಿಯಾಂಬಲ್ಗೆ ತಿದ್ದುಪಡಿ ಮಾಡಿರೋದೇ ಒಂದೇ ಒಂದು ಸಲ, ಅದು 42ನೇ ತಿದ್ದುಪಡಿಯಲ್ಲಿ. ಆ ಪ್ರಿಯಾಂಬಲ್ಗೆ ನಾವು ಆ ಒನ್ ತಿದ್ದುಪಡಿಯಲ್ಲಿ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅನ್ನುವಂಥ 3 ಪದಗಳನ್ನು ಸೇರ್ಪಡೆ ಮಾಡಿದ್ದೀವಿ. ಸಮಾಜವಾದ, ಜಾತ್ಯತೀತ ಮತ್ತು ಐಕ್ಯತೆ ಅನ್ನುವಂತಹ 3 ಪದಗಳನ್ನು ಈ ಒಂದು ತಿದ್ದುಪಡಿಯ ಮೂಲಕ ನಾವು ಸೇರ್ಪಡೆ ಮಾಡಿರ್ತೀವಿ. ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಎರಡು ಪಾರ್ಟ್ಸ್ಗಳನ್ನು, ಎರಡು ಭಾಗಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿವಿ. ಅವು 4A ಮತ್ತು 14A ಅಂತ ಎರಡು ಭಾಗಗಳನ್ನು ಸೇರ್ಪಡೆ ಮಾಡಿದ್ವಿ. ಸೊ 4A ಇಂದ ಹಿಡಿದು 51Kವರೆಗೆ, ಸಾರಿ, ಕೆ ಇತ್ತೀಚೆಗೆ ನಾವು ಸೇರ್ಪಡೆ ಮಾಡಿರೋದು, 51Aಯಿಂದ 51A ವಿಧಿಯಲ್ಲಿ ನಾವು 10
ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಭಾರತದ ನಾಗರಿಕರಿಗೆ ಸಂವಿಧಾನ ಈ ಒಂದು ಭಾಗದಲ್ಲಿ ನೀಡುತ್ತೆ. ಜೊತೆಗೆ 14E ಅನ್ನುವಂಥ ಭಾಗವನ್ನು ಕೂಡ ಇದಕ್ಕೆ ಸೇರ್ಪಡೆ ಮಾಡಿದ್ದೀವಿ. ಸೊ 14E ಅನ್ನೋದು ಇದು ನಮಗೆ ನ್ಯಾಯಾಧೀಕರಣಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಹಾಗೆಯೇ 7th ಸೆಡ್ಯೂಲನ್ನು ಕೂಡ ಈ ಒಂದು ತಿದ್ದುಪಡಿಯಲ್ಲಿ, ಈ ಅನುಸೂಚಿಗೂ ಕೂಡ ನಾವು ತಿದ್ದುಪಡಿಯನ್ನು ತಂದಿದ್ದೀವಿ. ಈ ಇಷ್ಟು ಮಾಹಿತಿಯನ್ನು ನೀವು 42nd ಅಮೆಂಡ್ಮೆಂಟಲ್ಲಿ ನೆನಪಿಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹೌದಾ, ಇದರಲ್ಲಿ ಅತಿ ಮುಖ್ಯವಾಗಿ ಬರುವಂಥ ಕ್ವಶನ್ ಯಾವುದು ಅಂತಂದರೆ, ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅನ್ನುವಂಥ ಪದಗಳನ್ನು ನಾವು 42nd ತಿದ್ದುಪಡಿಯ ಮೂಲಕ ಇನ್ಸರ್ಟ್ ಮಾಡೀವಿ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ರೈಟ್. ಸೊ ಎರಡನೇದು ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪ್ಪಾಜಿ ಅಕಾಡೆಮಿಗೆ ನೀವು ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮೂಲಕ ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳು ಸಿಗತ್ತೆ ಅನ್ನೋವಂಥ ವಿಶ್ವಾಸವನ್ನು ನೀಡ್ತಾ, ಜೊತೆಗೆ ಆದಷ್ಟು ಓದುಗರಿಗೆ ಈ ಒಂದು ವೀಡಿಯೋಗಳನ್ನು ಶೇರ್ ಮಾಡಿ, ಅದರ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಮಾಹಿತಿ ಅನುಕೂಲ ಆಗಲಿ. ನೆಕ್ಸ್ಟ್ 44th ಅಮೆಂಡ್ಮೆಂಟ್, ಅದು 1978 ಆಗಿರೋದು. ಸೊ 9th ಅನುಸೂಚಿಗೆ ಈ ಒಂದು ತಿದ್ದುಪಡಿಯ ಮೂಲಕ ನಾವು ಅದಕ್ಕೆ ತಿದ್ದುಪಡಿ ಮಾಡಿದ್ದೀವಿ. ನೆಕ್ಸ್ಟ್ 19(1) ಅನ್ನುವಂಥ ಆರ್ಟಿಕಲ್ಗಿರುವಂಥ ಉಪವಿಧಿ ಎಫ್ ಕ್ಲಾಸನ್ನು ರದ್ದತಿ ಮಾಡಿದ್ವಿ. ಹೌದಾ, ಈ ಎಫ್ ಕ್ಲಾಸ್ ಏನು ಹೇಳ್ತಿತ್ತು ಅಂತಂದರೆ, ಆಸ್ತಿ ಹಕ್ಕಿನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇತ್ತು. ಸೊ ಈ ಆಸ್ತಿ ಹಕ್ಕನ್ನು ನಾವು 44ನೇ ತಿದ್ದುಪಡಿಯ ಮೂಲಕವಾಗಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಅದನ್ನು ಕೈಬಿಟ್ಟಿದ್ದೀವಿ. ಇವತ್ತಿನವರೆಗೂ ಕೂಡ ನಮಗೆ ಆಸ್ತಿಯನ್ನು ಪಡೆದುಕೊಳ್ಳುವಂಥ ಹಕ್ಕಿದೆ, ಆದರೆ ಆ ಒಂದು ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಮಾತ್ರ ಅದನ್ನು ಕೈಬಿಟ್ಟಿದ್ದೀವಿ. ಸೊ ಮೂಲಭೂತ ಹಕ್ಕುಗಳ ಹಕ್ಕುಗಳಿಂದ ಅದು ದೂರ ಆದರೆ ಇವಾಗಿರುವಂತಹ ಆಸ್ತಿ ಹಕ್ಕು ಒಂದು ಕಾನೂನಿನ ಹಕ್ಕಾಗಿರುತ್ತೆ. ರೈಟ್. ಸೊ ಈ ಕಾನೂನಿನ ಹಕ್ಕು ಅಕಾರ್ಡಿಂಗ್ ಟು ದ ಆರ್ಟಿಕಲ್ 300(a)ದ ಮೂಲಕ ಆಸ್ತಿ ಹಕ್ಕು ಒಂದು ಕಾನೂನಿನ ಹಕ್ಕಾಗಿರುತ್ತೆ. ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಜೊತೆಗೆ ಆಗಲೇ ಹೇಳಿರುವ ಹಾಗೆ 44ನೇ ತಿದ್ದುಪಡಿಯ ಮೂಲಕ ನಾವು ಆಂತರಿಕ ಗಲಭೆ ಅಂತಲೇ ಏನು ಕರಿತಿದ್ದೀವಲ್ಲ ಎಮರ್ಜೆನ್ಸಿಗೆ, ಅದನ್ನು ತೆಗೆದು ಸಶಸ್ತ್ರ ದಂಗೆ ಅಂಥೇಳಿ ಆ ಒಂದು ಪದವನ್ನು ಇನ್ಸರ್ಟ್ ಮಾಡಿದ್ದೀವಿ. ರೈಟ್. ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ 52nd ತಿದ್ದುಪಡಿ, ಅದು ನೆಕ್ಸ್ಟ್ 52nd ಅಮೆಂಡ್ಮೆಂಟ್. ಸೊ ಈ ತಿದ್ದುಪಡಿಯ ಮೂಲಕವಾಗಿ ನಾವು 10ನೇ ಅನುಸೂಚಿಯನ್ನು ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ವಿ. ಜೊತೆಗೆ 101, 102, 190 ಮತ್ತು 91 ವಿಧಿಗಳಿಗೆ ತಿದ್ದುಪಡಿಯನ್ನು ತಂದ್ವಿ. ಅಪಾರ್ಟ್ ಫ್ರಮ್ ದಿಸ್, ಇದರಲ್ಲಿ ನಾವು ಅತಿ ಹೆಚ್ಚು ನೆನಪಿಡಬೇಕಾದ ವಿಷಯ ಏನು ಅಂತಂದರೆ, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದ್ವಿ. 1985 March 1 ಜಾರಿಗೆ ಬಂದಂಥ ಈ ತಿದ್ದುಪಡಿಯನ್ನೇ ನಾವು ಕರೆಯೋದು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಲೇ ಅದನ್ನು ಟ್ರೀಟ್ ಮಾಡ್ತಾ ಇದ್ದೀವಿ. ರೈಟ್. ಸೊ ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ 91ನೇ ತಿದ್ದುಪಡಿಯನ್ನು 2003 ಮಾಡುವ ಮೂಲಕವಾಗಿ ಮತ್ತೊಂದಿಷ್ಟು ಹೊಸ ನಿಯಮಗಳನ್ನು ಇದಕ್ಕೆ ಸೇರ್ಪಡೆ ಮಾಡಲಾಯಿತು. ಯಾವಾಗ 1985 March 1 ಬಂದಂತಹ 52nd ತಿದ್ದುಪಡಿಯ ಮೂಲಕ ಬಂದಂತಹ ಪಕ್ಷಾಂತರ ನಿಷೇಧ ಕಾಯ್ದೆ ಏನಿದೆಯೋ ಆ ಕಾಯ್ದೆಗೆ ಅಗೇನ್ 91ನೇ ತಿದ್ದುಪಡಿಯನ್ನು 2003 ಮಾಡುವ ಮೂಲಕವಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ಸೇರ್ಪಡೆ ಮಾಡಲಾಯಿತು. ಸೊ ಆ ನಿಯಮಗಳು ಏನಂತಂದರೆ, ಸದಸ್ಯರ ಅನರ್ಹತೆಗೆ ಯಾವ್ಯಾವ ಕಾರಣಗಳನ್ನು ಇಟ್ಕೊಂಡು ಅನರ್ಹ ಮಾಡಬಹುದು ಶಾಸಕರನ್ನು ಅನ್ನೋದ್ರ ಬಗ್ಗೆ ಕೆಲವಿಷ್ಟು ವಿಶೇಷ ಮಾಹಿತಿಗಳನ್ನು ಇಲ್ಲಿ ಸೇರ್ಪಡೆ ಮಾಡಲಾಯಿತು. ಟೋಟಲಿ ಈ ತಿದ್ದುಪಡಿಯಲ್ಲಿ ನೀವು ನೆನಪಿಡಬೇಕಾಗಿರೋದು 1985 March 1 ಪಕ್ಷಾಂತರ ನಿಷೇಧ ಕಾಯ್ದೆ 52nd ತಿದ್ದುಪಡಿಯ ಮೂಲಕ ಜಾರಿಗೆ ಬಂತು ಅನ್ನೋ ಮಾಹಿತಿ ಗೊತ್ತಿರಬೇಕು. ಜೊತೆಗೆ ಇದು ಅಗೇನ್ ತಿದ್ದುಪಡಿಗೆ ಒಳಪಟ್ಟಿರೋದು 91st ಅಮೆಂಡ್ಮೆಂಟ್ನ ಮೂಲಕ. ರೈಟ್. ನೆಕ್ಸ್ಟ್ 61ನೇ ತಿದ್ದುಪಡಿ 1989 ಜಾರಿಗೆ ಬಂತು. ಸೊ ಈ ತಿದ್ದುಪಡಿಯ ಮೂಲಕ 326ನೇ ವಿಧಿ ಏನಿದೆಯಲ್ಲ, ಈ ವಿಧಿಗೆ ತಿದ್ದುಪಡಿಯನ್ನು ಮಾಡಲಾಯಿತು. ಸೊ ಈ ವಿಧಿಗೆ ತಿದ್ದುಪಡಿಯನ್ನು ಮಾಡುವ ಮೂಲಕ ಮತದಾನದ ವಯಸ್ಸು ಏನಿದೆ ಅಲ್ಲ ಮತದಾರನಿಗೆ ಇರುವಂಥದ್ದು, ಅದು 21 ಇತ್ತು. ಸೊ ಆ 21 ಇರುವಂತಹ ಮತದಾರರ ವಯಸ್ಸನ್ನು 18ಕ್ಕೆ ಇಳಿಕೆ ಮಾಡಿತ್ತು. ಸೊ ಹಾಗಿರುವಾಗ ಅತಿ ಹೆಚ್ಚು ಮತದಾನದ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು, ಪರ್ಸಂಟೇಜನ್ನು ಹೆಚ್ಚು ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿರುತ್ತೆ. ಸೊ 21 ಇರತಕ್ಕಂತಹ ಮತದಾನದ ವಯಸ್ಸನ್ನು 18ಕ್ಕೆ ಇಲ್ಲಿ ಇಳಿಕೆ ಮಾಡಿದ್ವಿ. ನೆಕ್ಸ್ಟ್ ತಿದ್ದುಪಡಿ 71ನೇ ತಿದ್ದುಪಡಿ
ಅದು ಜಾರಿಗೆ ಬಂದಿರೋದು 4/11/1992 ಹೌದಾ. ಇದರ ಮೂಲಕ 8ನೇ ಅನುಸೂಚಿ ನಮಗೆ ಭಾಷೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಸೊ ಈ 8ನೇ ಅನುಸೂಚಿಗೆ ಕೊಂಕಣಿ, ಮಣಿಪುರಿ, ನೇಪಾಲಿ ಅನ್ನುವಂಥ 3 ಭಾಷೆಗಳನ್ನು ಸೇರ್ಪಡೆ ಮಾಡಲಾಯಿತು. 71ನೇ ತಿದ್ದುಪಡಿಯ ಮೂಲಕ 8ನೇ ಅನುಸೂಚಿ ಭಾಷೆಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಸೊ ಅದಕ್ಕೆ ನಾವು ಕೊಂಕಣಿ, ಮಣಿಪುರಿ, ನೇಪಾಲಿ ಅನ್ನುವಂಥ 3 ಭಾಷೆಗಳನ್ನು ಸೇರ್ಪಡೆ ಮಾಡಲಾಯಿತು. ರೈಟ್. ನೆಕ್ಸ್ಟ್ 73ನೇ ತಿದ್ದುಪಡಿ 1992. ಸೊ ಇದ್ರ ಬಗ್ಗೆ ಅಂತೂ ಖಂಡಿತವಾಗಿಯೂ ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗಿರೋದು. ಕಾರಣ ಏನು ಅಂತಂದರೆ, ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ತಿದ್ದುಪಡಿ ಇದಾಗಿರುತ್ತೆ. ಇದು ಜಾರಿಗೆ ಬಂದಿರೋದು 24/4/1993 ಜಾರಿಗೆ ಬಂತು. ಸೊ ಪಂಚಾಯತ್ ವ್ಯವಸ್ಥೆಯ ಬಗ್ಗೆ ಈ ತಿದ್ದುಪಡಿ ಹೇಳ್ಕೊಡುತ್ತೆ ನಮಗೆ. ಜೊತೆಗೆ 243A ಹಿಡಿದು 243O ಪಂಚಾಯತ್ ವ್ಯವಸ್ಥೆಯನ್ನು ವಿವರಿಸುವಂತಹ ಆರ್ಟಿಕಲ್ಗಳು ಇವಾಗಿರುತ್ತೆ. ಹೌದಾ. ನೆಕ್ಸ್ಟ್ ಒನ್, 74ನೇ ತಿದ್ದುಪಡಿ 1992. ಸೊ ಇದು ಜಾರಿಗೆ ಬಂದಿರೋದು 1/6/1993 ಈ ತಿದ್ದುಪಡಿ ಇದ್ದು ಜಾರಿಗೆ ಬರುತ್ತೆ. ಇದು ಮುನ್ಸಿಪಾಲಿಟಿಗಳ ಬಗ್ಗೆ ನಮಗೆ ಹೇಳಿಕೊಡುತ್ತೆ. ಅದನ್ನು ವಿವರಿಸುವಂಥ ಆರ್ಟಿಕಲ್ಗಳು 243P ಹಿಡ್ಕೊಂಡು 243ZG ಅವು ವಿವರಣೆ ನೀಡುತ್ತೆ ನಮಗೆ. ನೆಕ್ಸ್ಟ್ ತಿದ್ದುಪಡಿ 86ನೇ ತಿದ್ದುಪಡಿ 2002 ಜಾರಿಗೆ ಬಂತು. ಸೊ 86ನೇ ತಿದ್ದುಪಡಿ ನಮಗೇನು ಮಾಹಿತಿ ಕೊಡುತ್ತೆ ಅಂತಂದರೆ, 21A ಅನ್ನುವಂಥ ಹೊಸ ವಿಧಿಯನ್ನು ಸೇರ್ಪಡೆ ಮಾಡಲಾಯಿತು. ಜೊತೆಗೆ 45, 5ನೇ ವಿಧಿ ಏನಿದೆಯಲ್ಲ, ಸೊ 45ನೇ ವಿಧಿಯನ್ನು ಕೂಡ ಸೇರ್ಪಡೆ ಮಾಡಿದ್ವಿ. ಸೊ 45ನೇ ವಿಧಿಗೆ 6ರಿಂದ 14 ವರ್ಷದವರೆಗಿನ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆ ಈ ಒಂದು ವಿಧಿ ಹೇಳ್ಕೊಡುತ್ತೆ ನಮಗೆ. ರೈಟ್. ಸೊ 51A ಅನ್ನುವಂಥ ವಿಧಿಯ ಅಂಡರಲ್ಲಿ ನಾವು 11 ಮೂಲಭೂತ ಕರ್ತವ್ಯಗಳನ್ನು ಕೊಡ್ತೀವಲ್ಲ, ಸೊ ಆ 11ನೇ ಮೂಲಭೂತ ಕರ್ತವ್ಯವನ್ನು ಕೂಡ 86ನೇ ತಿದ್ದುಪಡಿಯ ಮೂಲಕ ಇನ್ಸರ್ಟ್ ಮಾಡಿದ್ವಿ. ಸೊ 51A ಅದರಲ್ಲಿ ಉಪವಿಧಿ K ಎನ್ನುವಂಥದ್ದು ಏನು ಹೇಳಿಕೊಡತ್ತೆ ಅಂತಂದರೆ, 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕೊಡೋದು ಪೋಷಕರ ಕರ್ತವ್ಯವಾಗಿರುತ್ತೆ ಅನ್ನೋದನ್ನು ತಿಳಿಸೋದು 51A ಮತ್ತು ಅದರ ಉಪವಿಧಿ K ಅನ್ನುವಂಥದ್ದು. ರೈಟ್. ಸೊ ಈ ಒಂದು 86ನೇ ತಿದ್ದುಪಡಿಯಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಕೊಡುವಂತಹ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ಹೇಳಿಕೊಡುತ್ತೆ. 21A ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಹೇಳಿಕೊಡುತ್ತೆ, ಶಿಕ್ಷಣದ ಹಕ್ಕನ್ನು ಹೇಳಿಕೊಡುತ್ತೆ. ನಂತರ 51A ಮೂಲಭೂತ ಕರ್ತವ್ಯಗಳನ್ನು ತಿಳಿಸುತ್ತೆ. ಸೊ ಮೊದಲಿಗೆ 42ನೇ ತಿದ್ದುಪಡಿಯಲ್ಲಿ ನಾವು 10 ಮೂಲಭೂತ ಕರ್ತವ್ಯಗಳನ್ನು ಇನ್ಸರ್ಟ್ ಮಾಡಿದ್ವಿ. ಸೊ ಅದಕ್ಕೆ 11ನೇ ಕರ್ತವ್ಯವನ್ನಾಗಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡೋದು ಪ್ರಾಥಮಿಕ ಶಿಕ್ಷಣವನ್ನು ಕೊಡೋದು ಪಾಲಕರ ಕರ್ತವ್ಯ ಅಂತೇಳಿ ಈ ಒಂದು ತಿದ್ದುಪಡಿ ನಮಗೆ ಮಾಹಿತಿಯನ್ನು ನೀಡುತ್ತೆ. ರೈಟ್. ಮುಂದಿನದು 92ನೇ ತಿದ್ದುಪಡಿ. ಇದು 2003ರಲ್ಲಿ ಆದಂತಹ 92ನೇ ತಿದ್ದುಪಡಿ. ಇದು ಜಾರಿಗೆ ಬಂದಿರೋದು 7 ಜನವರಿ 2004 ಜಾರಿಗೆ ಬಂದಿರುತ್ತೆ. ಸೊ ಈ ತಿದ್ದುಪಡಿಯ ಮೂಲಕ 7 ಮತ್ತು 8ನೇ ಅನುಸೂಚಿಗೆ ಅಗೇನ್ ನಾವು ತಿದ್ದುಪಡಿಯನ್ನು ಮಾಡ್ತೀವಿ. ನಂತರ 270, 268A ಅನ್ನುವಂಥ 2 ವಿಧಿಗಳನ್ನು ಇದಕ್ಕೆ ಸೇರ್ಪಡೆ ಮಾಡ್ತೀವಿ. ಜೊತೆಗೆ ಅತಿ ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದರೆ, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ ಅನ್ನುವಂಥ 4 ಭಾಷೆಗಳನ್ನು 8ನೇ ಅನುಸೂಚಿಗೆ ಅಗೇನ್ ಸೇರ್ಪಡೆ ಮಾಡಿದ್ವಿ. ನಾವು ಹಿಂದೆ ನೋಡಿದ್ವಿ 71 ಅಮೆಂಡ್ಮೆಂಟ್ 71ನಲ್ಲಿ ನಾವು ಕೊಂಕಣಿ, ಮಣಿಪುರಿ, ನೇಪಾಲಿ ಅನ್ನುವಂಥ 3 ಭಾಷೆಗಳನ್ನು ಸೇರ್ಪಡೆ ಮಾಡಿದ್ವಿ. ರೈಟ್. ಸೊ ಇಲ್ಲಿ 92ನೇ ತಿದ್ದುಪಡಿಯಲ್ಲಿ ಅಗೇನ್ ಬೋಡೋ, ಡೋಗ್ರಿ, ಮೈಥಾಲಿ ಮತ್ತು ಸಂತಾಲಿ ಅನ್ನುವಂಥ 4 ಭಾಷೆಗಳನ್ನು 8ನೇ ಅನುಸೂಚಿಗೆ ಸೇರ್ಪಡೆ ಮಾಡಿದ್ವಿ. ಸೊ ಹಾಗಿರುವಾಗ ಒಟ್ಟು ಅಧಿಕೃತ ಭಾಷೆಗಳು ಎಷ್ಟಾಯಿತು ಅಂತಂದರೆ 22 ಭಾಷೆಗಳಾಯಿತು. ಇದನ್ನು ನೀವು ನೆನ್ಪಿಡಬೇಕು. ಇದು ಫಸ್ಟ್ ಬಾರಿ ಈವನ್ KS ಪ್ರಿಲಿಮ್ಸ್ಗಳಲ್ಲಿಯೂ ಕೂಡ ಈ ಪ್ರಶ್ನೆ ಬಂದಿರುತ್ತೆ. ಸೊ ಇದನ್ನು ನೀವು ಗಮನ ಹರಿಸಬೇಕು. ನೆಕ್ಸ್ಟ್ ಒನ್, 98ನೇ ತಿದ್ದುಪಡಿ 2012. ಸೊ ಇದು ಜಾರಿಗೆ ಬಂದಿರೋದು 1 ಜನವರಿ 2013. ಸೊ ಕರ್ನಾಟಕದ
ಜನರಿಗಂತೂ ಅತಿ ಫ್ಯಾಮಿಲಿಯರ್ ಆದಂತಹ ತಿದ್ದುಪಡಿ ಅಂತ ಇದನ್ನು ನಾವು ಹೇಳ್ಬೋದು. ಬಿಕಾಸ್ ಕರ್ನಾಟಕದ ಹಿಂದುಳಿದ ಭಾಗಗಳು ಅಂತ ನಾವು ಏನು ಕರಿತಿದ್ವಲ್ಲ, ಹೈದರಾಬಾದ್ ಕರ್ನಾಟಕ ರೀಜನ್ದಲ್ಲಿರುವಂತಹ 6 ಜಿಲ್ಲೆಗಳು ಸೊ ಕಲಬುರಗಿ, ಬೀದರ್, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ಯಾದಗಿರಿ, ಇವುಗಳಿಗೆ ವಿಶೇಷ ಸ್ಥಾನಮಾನವನ್ನು ಈ ತಿದ್ದುಪಡಿಯ ಮೂಲಕ ನೀಡಲಾಯಿತು. ಸೊ ಇದು ಜಾರಿಗೆ ಬಂದಿರೋದು ನೆನಪಿಟ್ಕೊಳ್ಬೇಕು, ಜನವರಿ 1, 2013. ಓಕೆ, ನೆಕ್ಸ್ಟ್ ಒನ್ 99th ಅಮೆಂಡ್ಮೆಂಟ್. ಸೊ ಇದು ಜಾರಿಗೆ ಆಗಿರೋದು 13 ಏಪ್ರಿಲ್ 2015. ಸೊ ಇದು ತಿಳಿಸಿಕೊಡುವಂತಹ ಮಾಹಿತಿ, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ಇದ್ರ ಮೂಲಕ ಸ್ಥಾಪನೆ ಮಾಡಲಾಯಿತು. ಸೊ ಇದು ನ್ಯಾಯಾಧೀಶರನ್ನು ನೇಮಕಾತಿ ಮಾಡುವಂತಹ ಒಂದು ಆಯೋಗ ಆಗಿತ್ತು. ಜೊತೆಗೆ ಇದು 2015ರಲ್ಲಿ ಜಾರಿಯಾಯಿತು. ಅದಕ್ಕಿಂತ ಹಿಂದೆ ಇರ್ತಕ್ಕಂತಹ ನ್ಯಾಯಾಧೀಶರನ್ನು ನೇಮಕಾತಿ ಮಾಡುವಂತಹ ವ್ಯವಸ್ಥೆ ಕೊಲಿಜಿಯಂ ಆಗಿತ್ತು. ಸೊ ಈ ಕೊಲಿಜಿಯಂ ವ್ಯವಸ್ಥೆಯನ್ನು ತೆಗೆದುಹಾಕಿ ಆ ಜಾಗದಲ್ಲಿ ಎಂಜಾಕನ್ನು ಪ್ರಾರಂಭ ಮಾಡಲಾಯಿತು. ಸೊ ಈ ಎಂಜಾಕನ ವಿಸ್ತಾರ ರೂಪನೂ ಕೂಡ ಕೇಳಬಹುದು, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ನಾವು ಕರಿತೀವಿ, ರೈಟ್. ಸೊ ಈ ವ್ಯವಸ್ಥೆಯನ್ನು ಅಗೇನ್ ಸುಪ್ರೀಂ ಕೋರ್ಟ್ 2015 ಅಕ್ಟೋಬರ್ 16ರಂದು ರದ್ದುಪಡಿಸಿ ಅಗೇನ್ ಮತ್ತೆ ಕೊಲಿಜಿಯಂ, ಹಿಂದೆ ಇರುವಂಥ ವ್ಯವಸ್ಥೆ ಏನಿತ್ತಲ್ಲ ಅದೇ ಕೊಲಿಜಿಯಂ ವ್ಯವಸ್ಥೆಯನ್ನು ಮತ್ತೆ ಎತ್ತಿ ಹಿಡಲಾಗಿದೆ. ಅದರರ್ಥ ಅದನ್ನೇ ನಾವು ಮತ್ತೆ ಕಂಟಿನ್ಯೂ ಮಾಡಿದ್ದೀವಿ ಅಂತ ಅರ್ಥ. ನೆಕ್ಸ್ಟ್ ತಿದ್ದುಪಡಿ 101ನೇ ತಿದ್ದುಪಡಿ, ಸಾರಿ ಓಕೆ, ನೆಕ್ಸ್ಟ್ ಒನ್ 101ನೇ ತಿದ್ದುಪಡಿ, ಅದು ಜಿ ಎಸ್ ಟಿ ಕಾಯ್ದೆಗೆ ಸಂಬಂಧಪಟ್ಟಂಥದ್ದು. ಸೊ 122ನೇ ಸಂವಿಧಾನಿಕ ತಿದ್ದುಪಡಿ ಮಸೂದೆ 2014 ರಾಷ್ಟ್ರಪತಿಯವರ ಅಂಕಿತವನ್ನು ಸೆಪ್ಟೆಂಬರ್ 8, 2016ರಲ್ಲಿ ಪಡೆದುಕೊಳ್ಳುವ ಮೂಲಕ ಜಿ ಎಸ್ ಟಿ ಟ್ಯಾಕ್ಸ್ ವ್ಯವಸ್ಥೆ ಏನಿದ್ದು ಭಾರತದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಅದನ್ನು ನಾವು ಜಾರಿಗೊಳಿಸ್ಕೊಂಡಿರೋದು ಯಾವಾಗ ಅಂತಂದರೆ ಜುಲೈ 1, 2017ನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಏಕರೂಪ ಕಾಯ್ದೆಯಾಗಿ ದೇಶಾದ್ಯಂತ ಇದು ಜಾರಿಯಲ್ಲಿ ಬರುತ್ತೆ. ಸೊ ಇದು 122ನೇ ಸಂವಿಧಾನಿಕ ತಿದ್ದುಪಡಿ ಮಸೂದೆ ಆಗಿರುತ್ತೆ. ಬಟ್ 8ನೇ ತಿದ್ದುಪಡಿ ಅಂತ ಕೇಳಿದರೆ ಅದು 101ನೇ ತಿದ್ದುಪಡಿ ಆಗಿರುತ್ತೆ. ನಂತರ ಸೊ ಅದ ಜೊತೆಗೆ 101ನೇ ತಿದ್ದುಪಡಿಯಲ್ಲಿನೇ 7th ಸಡಿಲ್ಗೂ ಕೂಡ ಅಲ್ಪಮಟ್ಟದ ಬದಲಾವಣೆಯನ್ನು ಇದರಲ್ಲಿಯೂ ಕೂಡ ಮಾಡಲಾಗತ್ತೆ. ನೆಕ್ಸ್ಟ್ ಒನ್ 102ನೇ ತಿದ್ದುಪಡಿ, ಅದು 2018ರಲ್ಲಿ ಮಾಡಲಾಗತ್ತೆ. ಸೊ ಇದರ ಮೂಲಕ ಎನ್ ಸಿ ಬಿ ಸಿ ಅಸ್ತಿತ್ವಕ್ಕೆ ಬರುತ್ತೆ. ಎನ್ ಸಿ ಬಿ ಸಿ ಏನಪ್ಪ ಅಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಇವ ಬ್ಯಾಕ್ವರ್ಡ್ ಕ್ಲಾಸನ್ನು ಪ್ರಮೋಟ್ ಮಾಡುವ ಸಲುವಾಗಿ ಈ ಒಂದು ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತರಲಾಗತ್ತೆ. ಲಾಸ್ಟ್ ಒನ್ ಅದು 103ನೇ ತಿದ್ದುಪಡಿ, ಇದನ್ನು ಜನವರಿ 2019ರಲ್ಲಿ ಜಾರಿಗೊಳಿಸ್ಕೊಳ್ತೀವಿ. ಸೊ ಇದರ ಮೂಲಕ ವೀಕರ್ ಸೆಕ್ಷನ್, ಜನರಲ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂತಹ ವೀಕರ್ ಸೆಕ್ಷನ್ ಇದೇನಿದೆಯೋ ಆ ವೀಕರ್ ಸೆಕ್ಷನ್ದವರಿಗೆ 10% ರಿಸರ್ವೇಷನನ್ನು ಈ ಮೂಲಕ ತೆಗೆದು ಇಡಲಾಗತ್ತೆ. ಸೊ ಇದರ ಬಗ್ಗೆ 103ನೇ ತಿದ್ದುಪಡಿ ನಮಗೆ ಮಾಹಿತಿಯನ್ನು ನೀಡುತ್ತೆ. ಸ್ನೇಹಿತರೆ, ಈ ಎಲ್ಲ ಮಾಹಿತಿಯನ್ನು ನೀವು ಖಂಡಿತವಾಗಿಯೂ ತಪ್ಪದೇನು ಆ್ಯಸ್ ಎ ನೋಟ್ ಮಾಡಿಕೊಂಡು ಅದನ್ನು ಮನನ ಮಾಡ್ಕೊಳ್ತಾ ಇದ್ದರೆ ಖಂಡಿತವಾಗಿಯೂ ಇದರಲ್ಲಿರುವಂತಹ ಅಂಶಗಳು ಎಲ್ಲ ಎಕ್ಸಾಮ್ಗಳಲ್ಲಿಯೂ ಕೂಡ ಬರುತ್ತೆ, ಅದು ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋಗಳನ್ನು ಜಾಸ್ತಿ ಜನರಿಗೆ ಶೇರ್ ಮಾಡಿ, ಜೊತೆಗೆ ಇದರಿಂದ ನಿಮಗೆ ಉಪಯೋಗ ಆಗ್ತಾ ಇದೆಯಾ ಅಥವಾ ಇಲ್ಲ ಅಥವಾ ಏನಾದರೂ ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಅಥವಾ ಸಜೆಷನ್ಗಳನ್ನು ಆಲ್ಮೋಸ್ಟ್ ವೆಲ್ಕಮ್ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.